ಇವತ್ತು ಇಷ್ಟು ವರ್ಷಗಳ ಈಗ ರಮ್ಯಾ ಅವರ ಕೆರಿಯರ್ ನೋಡಿದಾಗ ಅಥವಾ ಅಜಯ್ ರಾವ್ ಅವರ ಒಂದು ಕೆರಿಯರ್ ನೋಡಿದಾಗ ಏನ್ ಅನ್ಸುತ್ತೆ ಸರ್, ಅವ್ರ ಜೊತೆ ವರ್ಕ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಇದ್ರ ಬಗ್ಗೆ. ಸಿ, ರಮ್ಯಾ ಅವರು, ನಾ ಹೇಳಿದ ಹಾಗೆ ರಮ್ಯಾ ಅವರು ಅಪ್ಪುವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರು. ಶಿ ವಾಸ್ ಆಲ್ರೆಡಿ, ಅಂದರೆ ಶಿ ವಾಸ್ ಆಲ್ರೆಡಿ ಹಿಟ್ ಆವಾಗ. ಅಜಯ್ ನಾನು ಆಗಿನ್ನೂ ಹೊಸಬ್ರು ಅಂತಲೇ ಹೇಳಬಹುದು, ರಮ್ಯಾ ಅವರು ಹೊಸಬ್ರೆ. ಆವಾಗ ನಮ್ಮ ಕರಿಯರ್ಸ್ ಹೀಗೆ ಪ್ಯಾನ್ ಔಟ್ ಆಗುತ್ತೆ ಅಂತ ಯಾರಿಗೂ ಊಹೆ ಇರಲಿಲ್ಲ ಅಂತ ಅನ್ಸುತ್ತೆ. ರಮ್ಯಾ ಅವರು, ನಾನು ಅಥವಾ ನಾನು ಅಜಯ್ ಎಲ್ಲರೂ ನಾವು ಚೆನ್ನಾಗಿ ಪರಸ್ಪರ ಬೆರೆತುವು ಅಂತ ಹೇಳ್ಬೋದು. ವಿ ಗಾಟ್ ಟು ನೋ ಈಚ್ ಅದರ್ ಎಸ್ ಪೀಪಲ್, ನಾವು ವ್ಯಕ್ತಿಗಳಾಗಿ ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಂಡ್ವಿ ಅಂತ ಅನ್ಸುತ್ತೆ. ಆಗಿನ ಕೆಲವು ಒಡನಾಟ ಅಂತ ನಾನು ಬೆಳೆಸಿದ್ದು ಅಜಯ್ ಜೊತೆ, ಎಸ್ಪೆಷಲಿ ಅಜಯ್ ಜೊತೆ ಅದಿನ್ನೂ ಇಮ್ಮಡಿಯಾಗಿದೆ. ಸೊ ಅಜಯ್ ಈಗಲೂ ಸಿನಿಮಾ ಇಂಡಸ್ಟ್ರಿನಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ಸಲ್ಲಿ ಒಬ್ಬರು ಅಂತ ಹೇಳ್ಬೋದು. ಸೊ ಹಾಗೆ ಅಫ್ಕೋರ್ಸ್ ಹೀ ಈಸ್ ಆಲ್ಸೋ ಮೂವ್ಡ್ ಆನ್ ಫ್ರಮ್ ದೇರ್. ಅವರು ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. ರಮ್ಯಾ ಅವರು ಸಿನಿಮಾ ರಂಗದಲ್ಲೂ ಬೆಳೆದರು, ರಾಜಕೀಯ ರಂಗದಲ್ಲೂ ಬೆಳೆದರು. ಅದ್ರ ಬಗ್ಗೆ ಎಲ್ಲ ನಂಗೆ ತುಂಬ ಖುಷಿ ಇದೆ. ಅವರಿಬ್ಬರ ಬಗ್ಗೆಯೂ ನನಗೆ ತುಂಬ ಪ್ರೀತಿ ಇದೆ, ತುಂಬ ಅಭಿಮಾನ ಇದೆ, ತುಂಬ ಹೆಮ್ಮೆ ಇದೆ ಅವರಿಬ್ಬರ ಬಗ್ಗೆ.